ದೇವ್ರ ಇನ್ನೊಂದು ದೇವ್ರ ಇಲ್ಲ ಕೇಳಿ ಮಹಾತ್ಮರು ಹೇಳ್ತಾರ, ವೇದ ಉಪನಿಷತ್ಗಳು ಹೇಳ್ತಾವ. ಇವರು ಮೂರು ಮಂದಿ ಅಣ್ಣ ತಮ್ಮ ಕೊಡ್ಕೊಂಡು ಬರು ಯಾರು, ತಮ್ಮ ತಾಯಿ ತಂದಿನ ಕರ್ಕೊಂಡು ಬಂದಾರ. ನೀ ತಾಯಿ ತಂದಿ ವಜ್ಜಿಗಾಗಿ ನಿನ್ ಹೆಂಡತಿ ಕರ್ಕೊಂಡು ಆರಾಮ ಇರ್ಬೇಕಂತೆ ಹೋಗಿ ಮಗನ, ಅದಕ್ಕಾಗಿ ದೇವ್ರು ಬಂದಿಲ್ಲ. ಅವ್ರ ಮೂರು ಮಂದಿ ಕಾಕರ್ ಸಂಗಟ್ ಅವ್ರ ಯಾರು ಬಂದಿಲ್ರಿ? ಹೌದೇ ಬಂದಾರ, ಹೌದೇ ಸಂಗಟ ಅವ್ರ ಅವ್ರಪ್ಪನ ಕರ್ಕೊಂಡ್ ಬಂದ. ಅಲ್ಲ ನಾನು ನನ್ನ ಹೆಂಡತಿ ಅವ್ವ ಅಪ್ಪ ಕರ್ಕೊಂಡ್ ಬರ್ಬೇಕೇನು? ಮಗನ ಜಗತ್ತದೊಳಗ ಅವನ ಅವ ಅಪ್ಪ ಬೇರೆ ಅಲ್ಲ, ಅಪ್ಪನ ಅವ ಅಪ್ಪ ಬೇರೆ ಅಲ್ಲ. ಅವರಿಗೆ ಅವ್ರ ತಾಯಿ ತಂದಿನೇ ದೇವ್ರ, ಇವರಿಗೆ ಇವ್ರ ತಾಯಿ ತಂದಿನೇ ದೇವ್ರ. ನೀ ಮನ್ಯಾಗ ಹೇಳ್ತಿ ನಿಮ್ಮ ಅವ್ ನನಗೆ ಕಿರಿಕಿರಿ ಕೊಡ್ಲಕತ್ತಳ, ವಾಚ್ಯಾಗಿ ದೇವ್ರ ಪುರ ಸೇರ್ಲಿ, ಅದಕ್ಕಾಗಿ ದೇವ್ರು ಬಂದಿಲ್ಲ. ನೀ ಹೆಂಡತಿ ಬಿಟ್ಟು ಹೋಗು, ನೀ ದೇವ್ರ ಕರ್ಕೊಂಡ್ಬಿ. ಹಾಗಾಗ ಸಾಧ್ಯ ಇಲ್ಲ. ಇಲ್ಲಿ ಬಹಳ ಸಂತೋಷ ಇದೆ ಮಹಾನುಭಾವಿಗಳೇ. ಹೌದು, ಇವತ್ತಿನ ದಿವಸ ಯಾವಾಗ ನೀವು ಜನ ಆಚೆ ಕಡೆ ಇದ್ದವ್ರು ನಮ್ಮ ಮಾರಿಮನ ಕೂತ್ರಿ ಅಂದ್ರೆ ಜನ ನಿಮ್ಮ ಮುಖದ ಮೇಲೆ ನಗು ಕಾಣುತ್ತಂದ್ರೆ ನಮಗೂ ಹೆಣ್ಣಿಟ್ಟು ಮಾತಾಡಕ್ಕೆ ಹವ್ಯಾಸ ಆಗ್ತದೆ. ಯಾಕಂದ್ರೆ ಇದು ಶೀತಿ, ಈಗ ಹಳ್ಳಿ ವಾತಾವರಣದಲ್ಲಿ ಡೊಳಿನ ಪದ ನಡೆಯಲಾಗ್ಯಾವ. ಬರೇ ಶೀತಿ ಇದು, ಶೀತಿ ಒಳಗೆ ಬರೇ ಏನ್ ನಡೀತಾವ ಗೊತ್ತೇನು? ಸಂಜೆ ಒಳಗ ಗಂಟೆ ಆಯ್ತು, ಬಾಗಲ ಮುಚ್ಚು, ಧಾರವಾಹಿ ಹಚ್ಚು. ಯಾವ್ಯಾವ ಲಕ್ಷ್ಮೀ ಬಾರಮ್ಮ, ಪುಟ್ಟ ಗೌರಿ, ಮಗಳ ಗೌರಿ ಹೆಂಗ್ ನೋಡ್ತಾರ ಧಾರವಾಹಿ? ನೋಡ್ತಾರೆ ನಿನಗ್ಯಾ ಗೊತ್ತದ ಇವೆಲ್ಲ? ಮನೆ ನಮ್ಮ ಹೆಣ್ಮಕ್ಳು ಹಂಗೆ ನೋಡ್ತಾರ. ಅದು ತಮ್ಮ ಅದು ಈಗಿನ ಹೆಣ್ಮಕ್ಳು ತಪ್ಪಲ್ಲದ ವರ್ತಮಾನ ಚೇಂಜ್ ಆಗಿ ಹೋಗ್ಯಾದ. ಹೆಂಗ್ರಿ? ಹಂಗ ಹೆಂಗ ಧಾರವಾಹಿ ನೋಡಿ ಆ ಕಂಪ್ನಿ ಕೇಳಕತ್ತವ, ಧಾರವಾಹಿ ನೋಡಿ ಈ ಕಂಪ್ನಿ ಕೇಳಕತ್ತವ. ಧಾರವಾಹಿ ನೋಡಿ ದಾಬಾ ನೋಡಿ, ಫರಕ್ ಅದಾವ. ಆದ್ರ ಹಿಂಗಿರ್ತೈತಿ ಮನುಷ್ಯ ಜೀವನದಲ್ಲಿ. ಏನ್ರಿ ನಾವು ಎದಕ್ಕೆ ಬಂದೇವು, ಏನ್ ಮಾಡ್ಬೇಕ? ಈ ಜೀವನ ಹಿಂದಿಲ್ಲ ಒಂದಿನ ಎಲ್ಲರೂ ಹೋಗದೈತಿ. ಹುಟ್ಟಿದ್ದಮ್ಮ ಸಾಯ್ತದ, ಕಟ್ಟುದಮ್ಮ ಬೀಳ್ತದ, ಕೂಡಿದ್ದಮ್ಮ ಇಷ್ಟ ತಿಳ್ಕೊಂಡು ಮಾತದ. ನಮಗೂ ನಿಮ್ದು ಜೀವನ ಹೆಂಗೈತಿ ಅಂತ ಕೇಳಿದ್ರ ಹೆಂಗಾದ್ರಿ? ತಾವೆಲ್ಲ ಲಕ್ಷ್ಯ ಇಟ್ಕೋರಿ. ಅದಕ್ಕೆ ಮಹಾತ್ಮ ಕಬೀರದಾಸ ಒಂದು ಮಾತು ಹೇಳ್ತಾನ. ಏನ್ ಹೇಳ್ದಪ್ಪ? ಈ ಸಂಸಾರ ಹೆಂಗದ ಅಂತ ಕೇಳಿದ್ರೆ, ಸಂಸಾರ ಹೆಂಗಲ್ರಿ? ಸಂಸಾರ ಅಸವೆ, ಅಸುನಿರ ಸಾವೆ. ಅಂದ್ರ ನೋಡ್ರಿ ಕಬೀರದಾಸ್ ಎಂತ ಒಳ್ಳೆ ಮಾತು ಇದೆ. ಏನ್ ಹೇಳಿದ್ರಿ? ಸಂಸಾರ ಇದು ಅಸವೆ, ಅಸುನಿರ ಸಾವೆ. ಅಸವೆ ಸಾವೆ ಅಂದ್ರೆ ಏನ್ರಿಪ್ಪ? ಬೆಕ್ಕಿನ ಕೈಯಾಗಿ ಇಲಿ ಸಿಗಿಬಿದ್ದಾವ. ಬೆಕ್ಕು ಒಮ್ಮೆ ಹಿಡಿದು ಕೂತಿ ಹೆಚ್ಚಿಗೆ ಚೆನ್ನಾಗಿಲ್ಲ. ಏನ್ ಮಾಡ್ತು? ಆ ಇಲಿಗೆ ಹಿಡಿತಂದ್ರ ಅದಕ್ಕೆ ಆಡಿಸ್ತದ, ಮಾಯ ಮಾಡ್ತದ, ಪ್ರೀತಿ ಮಾಡ್ತದ, ಅದರ ಮ್ಯಾಲ ಕನಿಕರು ತೋರಿಸ್ತದ, ಕೊನೆಗೊಮ್ಮೆ ಕೂತಿ ಹೆಚ್ಚಿಗೆ ಕೊಲ್ತದ. ಹಂಗ ಈ ಮಾಯಾ ಸಂಸಾರದೊಳಗ ನಾವು ನೀವೆಲ್ಲಾರು ಹುಟ್ಟಿ ಬಂದೇವ ಅಂದ್ರ ಇದು ಮಾಯಾ ಸಂಸಾರ ನಮ್ಮ ಪ್ರೀತಿಸಲ್ಗತ್ತ. ಬೆಕ್ಕ ಇಲಿ ಬೆಕ್ಕ ಪ್ರೀತಿಸಲ್ಗತ್ತೆ ಅಲ್ಲೇ ಉಳಿತಂದ್ರ ಅದಕ್ಕೆ ಹಿಜಿಕಿ ಕೊಂತದ. ಹಂಗ ಈ ಮಾಯಾ ಸಂಸಾರದೊಳಗ ಬಂದೇವನದ್ರಾಗ ಇದ್ರಾಗ ಮಾಯಾ ತೋರಿಸ್ತದ, ಪ್ರೀತಿ ತೋರಿಸ್ತದ, ಆಡಿಸ್ತದ, ನಿನಗ ನಗಿಸ್ತದ, ಕೊನೆಗೊಮ್ಮ ನಿನ ಕೂತಿ ಹೆಚ್ಚಿ ಕೊಲ್ತದೋ ಮಗನ ತಬಲೆ ನೆನಪಿರ್ಲಿ. ನಾವು ನೀವು ಹುಟ್ಟಿ ಬಂದೇವ, ಹಿಂದಿಲ್ಲ ಒಂದಿನ ಸಾಯವರದೇವ್. ನೀವು ನಾಲ್ಕೇ ಮಂದಿ ಇದ್ರಿ, ಒಂದ್ ಮಾತು ಅವ್ನು ತಿಳ್ಕೊಂಡು ಹೋಗ್ರಿ ಜೀವನದಾಗ. ಏಯ್ ಉಡಾಳ, ನೀವು ತಿಳ್ಕೊಳ್ಳಿ. ಮೊದಲ ತಾಯಿ ತಂದಿಗೆ ಒಳ್ಳೆ ಮಕ್ಕಳಾಗ್ಬೇಕು, ದೇವ್ರು ಕಾಣ್ಬೇಕಾದ್ರೆ ಇಲ್ಲೇ ಅದ. ತಾಯಿ ತಂದಿಗೆ ಮೊದಲ ಒಳ್ಳೆ ಮಕ್ಕಳಾಗ್ರಿ, ಹೆಂಡ್ರಿಗೆ ಒಳ್ಳೆ ಗಂಡ ರೀ. ಹೇಳ್ಬೇಕಲ್ಲ ಒಟ್ಟು ಬರೇ ಬಾರ ರಾತ್ರಿ ಆಯ್ತವ್ರು ಬಾರಗ ಮನೆ ಕಡೆಗೆ ಲಕ್ಷ ಇರ್ತೈತಿ. ಸ್ಟಾವರ್ ಹಾಕೊಂಡು ಇರ್ತಾರ ಅದು ಪರಸು ಮಾಸ್ತರ್ ಭಯ ಮಾಡ್ಬೇಡ. ಅದು ಹುಚ್ಚಲು ಮಾಸ್ತರ್ ಸುಮ್ಮನ ಚಂದ ಮಾತಾಡ್ರು ಬೈತಾನ, ಚಂದ ಮಾತಾಡ್ರು ಬೈತಾನ, ಚಲೋ ಮಾತಾಡ್ರು ಬೈತಾನ. ಅವನಿಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಏಯ್ ಕೂಳು ತಿಂದ ರಾಗಿ ನೆತ್ತಿ ಹೊಡ್ಲಿಕ್ಕಂತಾರ. ಏನ್ ಇವ್ರ ಮನ್ಯಾಗ ಹಾಕ್ತಾನ? ಏಯ್ ನಮಗ್ ಬ್ಯಾರ ಮಾಡಿ ಕೊಟ್ಟ, ನನ್ನ ಮನ್ಯಾಗ ಆದೀನಿ, ನಿಮ್ ಮನ್ಯಾಗ ನೀವು ಓದಿರಿ, ಅವ್ನ ಮನ್ಯಾಗ ಓದಾನ. ತಿಂದಿದಕ್ ಬೈದಿಲ್ಲ ಅವರು, ಜಿಮ್ಮಿನ ಮುಂದೆ ಉದ್ದ ಕಾಲ್ ಮಾಡಿ ಏನ್ ಮಾಡ್ಕೊಂಡಿಲ್ಲ, ಅದಕ್ಕಾಗಿ ಬೈದಾನ. ಅದು ಇರಬಾರ್ದು. ಏಯ್ ಆ ದರಿದ್ರತನ ಇರಬಾರ್ದು, ಅದೇನೋ
ಕೋಡಿ ದರಿದ್ರ ಒಳ್ಳೆಯ ಸತ್ಸಂಗದಲ್ಲಿ ಆಗಲಿ ಒಂದು ಪುರಾಣದಲ್ಲಿ ಆಗಲಿ ಯಾವುದೇ ಸತ್ಸಂಗದ ನಡೆದ ಬಳಿಕ ಅಲ್ಲಿ ಬಂದು ನಾವು ಯಾವ ಜಾಗದಾಗ ಏನು ಕುಂದಿರ್ಬೇಕು ಏನು ನಿಂತಿರ್ಬೇಕು ಅದು ವಿಚಾರ ಮಾಡ್ಬೇಕು ಹೇಳಿದ್ರೆ ಹುಚ್ಚಗ ಮುಕ್ಕೋಬೇಡತ್ತೆ ಕಾಲು ಕಿಸ್ಕೊಳಕ್ಕೆ ಬೈತಾರ ನೀವು ನೋಡಿ ನನಗೂ ಬೈದವ ಅವ್ರಿಗೇನು ಅನ್ನಲ್ಲಪ್ಪನ್ನ ನಿಮ್ಮ ಅಕ್ಕನ ಹುಚ್ಚಲ್ಲ ಭಾಷಣ ಇಲ್ಲಿ ನೀವು ಶಾಣ್ಯಾರದರಿ ಕಂಡಪಟ್ಟಿ ಸಾಧಿ ಕಲ್ತಿನ ಮ್ಯಾಟ್ರಿಕ್ ಮೂಸ್ ಮೋಟ್ರಿಕ್ ನೀರ್ ಹಾಕ ಕಟ್ತೀನಿ ಎಂ ಬಿ ಬಿ ಎಸ್ ಮೂಸ್ ಎಂ ಬಿ ಕೈ ಕಟ್ತೀನಿ ಬಾಳ ಕಲ್ತಿತ್ತಮ್ಮ ಸಾಲಿ ಕಂಡಪಟ್ಟಿ ಬಿ ಎ ಒಂದು ಬಿ ಎ ಅಂದ್ರೆ ಅರ್ಥ ಬರ್ತದೇನು ಇಲ್ಲ ಬಿ ಎ ಅಂದ್ರೆ ಬೀಳು ಹೂ ಎ ಅಂದ್ರೆ ಹೇಳೋದು ಇದ್ ಬಿ ಎ ಸರ್ ತೆಲಿಕೆ ತರಿಯೋಕೆ ಇಲ್ಲಿ ಮಡುಗಳ ಕಾಲಿ ಕಲ್ಸಲಕ್ಕೆ ಮಗನ ಹಂಗಿಲ್ಲ ಹಂಗ್ರಿ ಈಗ ಮಕ್ಕಳು ಹಂಗೆ ಅವ್ರಿಗೆ ಕಾಕ ಯಾರು ಮಾಡಕ್ ಸಾಧ್ಯ ಇಲ್ಲ ಅದೇನೋ ಮಗ ತನ್ ತಂದಿಗೆ ತಂದಿ ಮಗನಿಗೆ ಹೇಳತ್ತ ಏನಂತ ಏ ಮಗ ಮಲ್ಲಪ್ಪ ನಾಳೆ ಸಿಂದಗಿ ಬಾಜಾರ ಅದ ಸಿಂದಗಿ ಜಾತ್ರೆ ಅದ ಎತ್ ಮಾರ್ಕೊಂಡ್ ಮಾರೋ ಒಯ್ದ ತೇಳಿಕೆ ಹೇಳದತ್ತ ತಂದಿ ಎತ್ತಗಳು ಎತ್ತು ಚಲೋ ಇತ್ತು ಅವ ಮಗ ಹೊಂಟ ಹೋಗಣ ಮಾರ್ಲಕ್ ತಯಾರಾಗಿ ಹೊಂಟ ತಂದಿ ಹೇಳದತ್ತ ಮಗನಿಗೆ ಏಯ್ ಹೋಗೋದಣ್ಣ ಹಂಗ ಹೋಗ್ಬೇಡ ಹಂಗ ಹೋಗ್ಬೇಡ ಒಂದ್ ಕೆಲಸ ಮಾಡು ಏನ ಏನಿಲ್ಲ ಎತ್ ಎಟ್ಟಕ್ ಮಾರ್ಕೊಂಡ್ ಬರೋಣ ಏ ಕಪ್ಪು ಎಟ್ಟಕ್ ಮಾರ್ಕೊಂಡ್ ಬರೋ ಎಟ್ಟಕ್ ಮಾರ್ಕೊಂಡ್ ಬರೋವ ನಾ ಹೇಳ್ದಂಗ ಕೇಳಂದ ತಂದಿ ಏನ್ ಹೇಳಪ್ಪ ಅಂದ ಅದು ಏನಿಲ್ಲ ಮಗನ ಎತ್ ಚಲೋ ಅದ ಹೇಗಪ್ಪ ಎತ್ ಚಲೋ ಅದ ಎತ್ತು ಚಲೋ ಅದ ಎತ್ತಕ್ ಮಾರ್ಲಯ್ಯಪ್ಪ ಅವಾಗ ತಂದು ಹೇಳ್ದ ಮಗನ ಈ ಎತ್ ಚಲೋ ಅದ 100 ರೂಪಾಯಿಗೆ ಮಾರ್ಕೊಂಡ ಬಾ ಯಾಕಂದಿವ 100 ರೂಪಾಯಿಗೆ ಮಾರ್ಕೊಂಡ್ ನೂರು ರೂಪಾಯಿಗೆ ಮಾರ್ಕೊಂಡ್ ಬಾ ಬರು ಹೇಳ್ದಾಗ ಎಲ್ಲಿ ಹೊತ್ತು ಮುಳುಗುತ್ತ ನೋಡು ಅಲ್ಲೇ ವಸ್ತಿ ಮಾಡಿ ಬಾ ಅಂತ ಹೇಳ್ದ ಅವಾಗ ಇದು ಯಾಕಂದ ಅಂತೇಳಿ ಒಪ್ಪಕೊಂಡು ಎತ್ತ ತಗೊಂಡು ಬಾಜಾರ್ ಹೋದ ಹೋಗೋದಕ್ಕ ಒಯ್ ಬಾಜಾರ್ ಕಟ್ಟದ ಎತ್ತ ಭಾರಿ ಇತ್ತು ಅವಾಗ ಮಂದಿ ಎಲ್ಲ ಕೇಳಕತ್ತಾರ ಎತ್ತ ಕೊಡ್ತೀವ ತಮ್ಮ ಎತ್ತ ಅವಾಗ ಇವಂದ ನೀವೇ ಯಾರು ಬೇಡಿತ್ತೀರಿ ಬೇಡ ಒಯ್ದು ಅಂದಿವ ಬೇಡ ಒಯ್ರಿ ಅವಾಗ ಒಪ್ಪ ಒಂದ ಎತ್ತ ಚಲೋ ಇತ್ತು ಆಗಿನ ಕಾಲದಾಗ 100 ರೂಪಾಯಿ ಅಂದ್ರೂ ಕಿಮ್ಮತ್ತೆ 1000 ರೂಪಾಯಿ ಒಳಗೆ ಹಂತಿಂತ ಎತ್ತ ಸಿಗ್ತಿದ್ದು ಅವಾಗ ಇವ ಅಂದ ನೀವು ಯಾರು ಬೇಡ್ತೀರಿ ಬೇಡ ಒಯ್ರಿ ಅನ್ನ ಅವ ಎತ್ತ ಬೇಡ ಒಂದ 500 ರೂಪಾಯಿ ಕೊಡ್ತೀನಿ ನೋಡಂದ ಅವಾಗ ಇವ ಏನಬೇಕು ಏನಂದ ಬಾ ನನಗ ನಿನಗೆ ವ್ಯವಹಾರ ಕಲ ನಡಿ ನೀ ಅಂದವ ನಡಿ ನಡಿ ಎಷ್ಟ ಆಗದಕ್ಕ ಇವ ಅಂದ ಎತ್ತ ಚಲೋ ಇದ್ದಂಗ ಕಾಣ್ತದ ಇನ್ನೊಂದ್ ಯಾರು ಬಕ್ಕಳ ಬೇಡ ಕಾಣಿಸ್ತೇನೆ ಏರ್ಸೂನ್ ಅಂತೇಳಿ ಮತ್ತೊಬ್ಬ ಮಗಳಾಗಿಂತ ಹುಡುಗಿತ್ತು ಅವನಿಗೆ ಕೊಟ್ಟ ತೋಟ ಏಯ್ ಆ ಎತ್ತ ನಾ 500 ರೂಪಾಯಿ ಬೇಡಿ ಬಂದಿನಿ ಅವ ಕೊಡಲ್ಲ ಏನ್ ನೀವೊಂದ್ ಮಾತು ಬೇಡ ನೀವೊಂದಿಟ್ಟು ಏರ್ಸುವ ಅವಾಗ ಇವ ಹೋದ ಹೋಗಿ ಯಾರು ಹೇಳಿದವತ್ತಮ್ಮ ಎತ್ತಿ ರೇಟ್ ಅಂದ ಅವಾಗ ನೀನೇ ಯಾರು ಬೇಡಿ ಬೇಡಿ ಬಂತಿ ಹೋಯ್ ಅಂದಿವ ಅವಾಗ ಇವ ಏನಂದ 800 ರೂಪಾಯಿ ಕೊಡ್ತೀನಿ ನೋಡಂದ ಎಷ್ಟು 800 ಇವ ಏನಬೇಕ್ರಿ ಬಾ ನನಗ ನಿನಗ ಯಾವ ನಡಿ ನೀ ಅಂದ ನೀ ತಗೊಳ್ಳ ನಡಿ ಅಂದ ಇವಕ ಹುಚ್ಚು ಆಯ್ತು ಅಲ್ಲ ಚಲೋ ಎತ್ತ ಅಂತೇಳಿ 800 ರೂಪಾಯಿ ಬೇಡದ ನನಗ ನಿನ್ ವ್ಯವಹಾರ ಕಲಿಯಲತ್ತ ಹೆಂಗ್ ಇದ್ದಿರ್ಬೇಕಂತೇಳಿ ತಿಳ್ಕೊಂಡ ಮೂರನೇದವ ಇನ್ನೊಬ್ಬ ದಲ್ಲಾಳಿಗೆ ಇದ್ದ ಅವನಿಗೆ ಕರ್ದ ಏ ನೋಡು ಅದಕ್ಕೆ ನಾ 500 ಬೇಡಿ ನಾವು ಹೆಚ್ಚು 800 ಬೇಡ್ಸೀನಿ ಕುಡಾಲ ಏನ ಎತ್ತ ನೀವನ್ ಮಾತು ಬೇಡ ಬಾ ಅಂದ ಅವಾಗ ಇವ ಮತ್ತಮ್ಮ ಹೋದ ಯಾರು ಹೇಳಿದ ತಮ್ಮ ಮಲ್ಲಪ್ಪ ಎತ್ತಿಗೆ ಅಂದಿವ ಯಾರು ಎತ್ತ ನೋಡಿ ಬೇಡ ಒಯ್ ನೀನೇ ನೀನೇ ಯಾರು ಬೇಡ ಹೋಯ್ತು ಒಯ್ ಅಂದಿವ ಅವಾಗ ಇವ ಅಂದ 200 ರೂಪಾಯಿ ಕೊಡ್ತೀನಿ ನೋಡಂದ ಹೈದರಾಬಾದ್ ಸರಿಯಾಗ ಬಂದಿ ಏನೋ ಮಾತು ಬೇಡ ನೀ ಅಂದ ಸರಿ ಬಂದಿ ಬೇಡ ಅವಾಗ ಇವ ಅಂದ 100 ರೂಪಾಯಿ ಕೊಡ್ತೀವ ಹೈದರಾಬಾದ್ ತಾರ ಪೈ ಎತ್ತ ಅಂದಿವ ರೂಪಾಯಿ ತಗೊಂಡ ತಗೊಂಡ್ ಮಗ ದಾರಿ ಹಿಡಿದು ಹೊಂಟಿದ ಅವರಪ್ಪ ಹೇಳಿದ ಬರದ ದಾರಿ ಕಳ್ರ ಕಾಕ್ರ ಭಯ ಬಾಳದ ಕಸಗೊಂಡ ಮಗನ ಬರ ಹೇಳ್ದ ಎಲ್ಲಿ ಸೂರ್ಯ ಮುಳುತ ಅಲ್ಲಿ ವಸ್ತಿ ಮಾಡಂದಿದ ನೀವ್ ಹಂಗ 100 ರೂಪಾಯಿ ಎತ್ತ ಮಾರಿ ಕಿಶೆದ ಇಟ್ಕೊಂಡು ಹೊಂಟಿದ ಆ ಇನ್ನೊಬ್ಬ ಪತ್ತಾರ ಅವನು ಇದೇ ಊರವನೇ ಇದ್ದ ಅವನು ಬಂಗಾರ ಬೆಳ್ಳಿ ಮಾರ್ಕೊಂಡು ಹೊಂಟಿದ ಬರು ಹೇಳ್ದ ಇವನು ಅಂಜಾಡ್ಕೋತ ಹೊಂಟಿದ ಯಾಕೆ ಇವನದಲ್ಲಿ ರೊಕ್ಕ ಬಾಳಿದ್ದು ಬಂಗಾರ ಮಾರಿದ್ದು ಬಂಗಾರ ಮಾರಿ ರೊಕ್ಕ ಇದ್ದು ಈ ಕಡೆ ಇಬ್ರಿ ದಾರಿ ಹಿಡಿದವ್ರು ಇಬ್ರಿಗಂತ ಊರ ಊರಿಗೆ ಹೊಂಟಿರೋರು ಹೋಗು ಹೇಳ್ದಾಗ ಸೂರ್ಯ ಮುಳುಗೋದಕ್ಕ ಇವರು ಇಬ್ರು ಕಲ್ತರು ಅವ ಪತ್ತಾರಂದ ಏ ನಾನು ಒಬ್ಬನೇ ಆಗಿದಪ್ಪ ನೀನು ಒಬ್ಬನೇ ಚುರಾದಿ ಇಬ್ರು ಕಾಲ್ ಚೂಡದೆ ಊರಿಗೆ ಹೋಗು ನಡೆಯುತ್ತೇಳಿ ಹೊಂಟರು ಹೋಗೋದಕ್ಕ ಅತ್ತ ಮುಂದೆ ಕನ್ನೋಳಿ ಸನ್ನೆ ಹೋಗೋದಕ್ಕ ಈ ಸೂರ್ಯ ಮುಳುಗಿತು ಇದು ದಾರಿ ಮೇಲೆ ಹಾಸಿದ್ರು ಒಂದು ಟಾವಲ್ ಹಾಸ್ಕೊಂಡು ಡಬ್ಬಿತ್ತಿವು ಬೆಳಣ ಕೇಳ ಪತ್ತಾರ ಯಾಕ ಡಬ್ಬಿದ್ದೆಲ್ಲ ದಾರಿ ಮೇಲೆ ಅಂದ ಏ ನಮ್ಮ ಅಪ್ಪ ಯಾರು ಸೂರ್ಯ ಮುಳುತ ಅಲ್ಲೇ ಮುಕ್ಕೊಂಡ ನಮ್ಮ
ಅಂದ್ರೆ ಮುಳುಪ ಅಲ್ಲೇ ಮುಕ್ಕು ಇವ ಮುಖದ ದಾರಿನೆಲ್ಲ ಅವ ಪತ್ತಾರಂದ ಇನ್ನು ನಾವು ಅಪ್ಪನೇ ಹೋದವ ನಡೆದಾರ ಹೊಡೆದು ಕಸ್ಕೊಂಡ್ರಂದ್ರೆ ಹೆಂಗ ಅವಾಗ ಏನ್ ಮೋಟ್ರಿದ್ರೆ ನಡ್ಕೋತಿ ಹೋಗ್ಬೇಕಾಗಿತ್ತು ಅವಾಗ ಇದು ದಾರಿ ಮೇಲೆ ಮುಖತ್ತಿವ ಎತ್ತು ಮಾಡಿದ್ದು ಅವ ಪತ್ತಾರ ಅಂತದೊಂದು ದೊಡ್ಡ ಬೇರೆ ಗಿಡ ಇತ್ತು ಬೇರೆ ಗಿಡದಾಗ ಏರಿ ಕೂತವ ಮಧ್ಯರಾತ್ರಿ ಬಾರ ಆಗಿತ್ತು ಇಷ್ಟ ಆಗದಕ್ಕ ದಾರಿ ಕೊಂಡ್ರೆ ನಾಲ್ಕು ಮಂದಿ ಕಾಡ್ರು ಹೊಂಟಿರು ಬಂದ್ರೆ ಇಂಥವ್ರು ಪರಸು ಮಾಸ್ತಾರಂತವ್ರು ನಾಲ್ಕು ಮಂದಿ ಕಾಡ್ರು ಬಂದ್ರು ಬಂದ್ರು ಅವಾಗ ಬಿದ್ದಿದ್ದು ನೋಡಿದ್ರು ಅವಾಗ ಅವ್ರು ಅಂದ್ರು ಏನೋ ನೋಡು ಓ ಸುಳಿ ಮಗನಿಗೆ ಚಿಂತಿಲ್ಲ ಕುಡ್ದು ಏನ ದಾರಿ ಮೇಲೆ ಬಿದ್ದದ ಇದ್ರ ಕಿಶದ ಏನಂತವ್ ನಡಿ ಅಂತ ಹೇಳಿ ಅವ್ರು ನಾಲ್ಕು ಮಂದಿ ಮಾತಾಡ್ಕೊಂಡು ಹೊಂಟಿರು ಸುಮ್ಮನೆ ಸುಳಿ ಕಿಲ್ರಿ ದಾಕಿದ್ದಾರೆ ಏನಂತು ಸುಮ್ಮಿಳಿ ನೀವು ಅಯ್ಯ ಮಕ್ಕಳೇ ಅಲ್ಲ ಹತ್ಯಾ ಕುಡಾಕಿಲತ್ ಮಾಡ್ರಿ ಏ ಮಕ್ಕಳೇ ಸಿಂದಿಗೆ ಬಾಜಾರ ಎತ್ತು ಮಾಡಿದ್ರು 100 ರೂಪಾಯಿ ಅದ ಒಂದಿವ ಇವರು ಅಂದ್ರೆ ಇವಾಗ ಯಾಕೋ ಹಿಂಗಲ್ಲಾಗತ್ತ ನೋಡಿ ಹೇಳಿ ಅವಾಗ ನಾಲ್ಕು ಮಂದಿ ಬಂದು ಡಾಕ್ಟರ್ ಅವ್ರು ಚಿಟ್ ಹೋಗಿ ಕಿಶೆ ಚೆಕ್ ಮಾಡಿದ್ರು 100 ರೂಪಾಯಿ ಸಿಗ್ತದೆ ಅವಾಗ ಇವ್ರ ಹತ್ರ ಅದು ಹೋಗವನಿಗೆ ಕಲಿಸಿ ರೊಕ್ಕ ತೋರ್ಸೋದ್ ಗತ್ತ ನಿಮ್ ಮಗ ಈ ನೋಟ್ ಏನ ನಕಲಿ ಅದ ಅಸಲಿ ಅದ ನೋಡು ಅಂತ ಹೇಳ್ತಿದ್ರು ಇವಾಗ ನನ್ಬೇಕ್ರೆ ಮಗ ಬುಡುಗ್ ಬಿದ್ದಲ್ಲೇ ಹೇ ಮಕ್ಕ ನೋಟ್ ಏನ ನಕಲಿ ಅದ ಅಸಲಿ ಅದ ಬೇಕಂದ್ರೆ ಗಿಡದ ಪತ್ತಾರ ಕೂತಾರ ಅವ್ನಿಗೆ ಕೇಳಿದೆ ಅಂದಿವ ಅವ್ರಿಗೆ ಇವ್ರ ಹತ್ರ ಇವನಿ ಬಿಡಿ ಅವ್ನಿಗೆ ಅವ್ನಿಗೆ ಹೇಳ್ರಿ ಅವ್ನಿಗೊಂದು ಎರಡು ಡೇಟ್ ಕೊಡ್ತೆ ಕೆಲಸ್ಕೊಂಡು ಹೊಟ್ಟು ಕೊನೆ ಮಾಡ್ಕೊಂಡು ಹೋದ್ರಂತ ನಮ್ಮ ಅಪ್ಪಿ ಅದಕ್ಕೆ ಹತ್ಕೊಟ್ಟಾನ ಏನು ಮಾಡ್ಕೊಂಬಾರ್ದು ಅಂತ ಕೊಟ್ಟಲ್ಲ ಏನು ಹೇಳಮನ್ನೋದು ಈಗಿನ ಮಕ್ಕಳಲ್ಲಿ ಪ್ರಜ್ಞೆ ಇಲ್ಲ ಈಗೆಲ್ಲ ಮೊಬೈಲ್ ಬಂದು ನೆಟ್ವರ್ಕ್ ಬಂದು ಚಂತಂ ತಿಕ್ತಾವ ಏ ತಮ್ಮ ಬಾರಿ ಹೋಗೋದು ಕೊಡ ನೀರು ತುಂಬ ಹಾಯ್ ಹಾಯ್ ಯಾಕೆ ನಮ್ಮದು ನಿಲಗಂಟ ದೂರ ಅದೇನ ಹೇಳಿ ಬಹಳ ಸಂತೋಷ ಬಾವಿಗಳ ನೋಡ್ಕೊಂಡು ಬಾಳ ಮಾಡ್ಕೊಂಡು ಬರೋ ಮಕ್ಕಳೇ ಹುಟ್ಟ್ಯಾರ ಎಲ್ಲಿ ಬಹಳ ಸಂತೋಷ ಅದ ಎಲ್ಲಾರು